ನಾವೀಗ ಮೈಸೂರಿನ ಕೂರ್ಗಳ್ಳಿಯಲ್ಲಿ ಇರುವಂತಹ ವನ್ಯಜೀವಿಗಳ ಪುನರ್ವಸತಿ ಹಾಗೂ ಬ್ರೀಡಿಂಗ್ ಕೇಂದ್ರದಲ್ಲಿ ಇದ್ದೇವೆ. ಇಲ್ಲಿ 11 ತಿಂಗಳ ಆನೆ ಕುಸುಮಬಾಲೆ ಇಲ್ಲಿನ ಪ್ರಮುಖ ಆಕರ್ಷಣೆ. ಇದನ್ನು ನೋಡಿಕೊಳ್ತಿರುವಂತಹ ಸೋಮಶೇಖರ್ ಮತ್ತು ಈ ಆನೆ ಮರಿಯ ನಡುವಿನ ಸಂಬಂಧ ತಾಯಿ ಮಗುವಿನ ಸಂಬಂಧದಂತಿದೆ. ಜೊತೆಗೆ ನಯನ ಎನ್ನುವಂಥ ಮತ್ತೊಂದು ಆನೆ ಕೂಡ ಅದನ್ನು ತನ್ನ ಮರಿಯಂತೆ ಸಲ್ಲತಾ ಇದೆ. ಹಾಗಿದ್ರೆ ಈ ಮೂವರ ನಡುವಿನ ಬಾಂಧವ್ಯ ಹೇಗಿದೆ ಬನ್ನಿ ನೋಡೋಣ. ಏ ಬಾಯಿಲಿ ಎಂದ ಕೂಡಲೇ ಕುಸುಮಾಲೆ ಓಡಿ ಬಂದಿತ್ತು. ತನ್ನ ಮಾರುತದ ಪುಟಾಣಿ ಸೊಂಡಿಲಲ್ಲೇ ಪ್ರೀತಿಯಿಂದ ಮೂಸುತ್ತಾ ನೆಚ್ಚಿನ ಕಲ್ಲಂಗಡಿ ಹಣ್ಣಿಗಾಗಿ ಬೇಡಿಕೆ ಇಡುತ್ತಾ ಅತ್ತಿಂದಿತ್ತ ಖುಷಿಯಿಂದ ಓಡಾಡತೊಡಗಿದ್ಲು. ಸೋಮುವಿಗೋ ತನ್ನ ಮಗಳೇ ಜೊತೆಗೆ ಓಡಾಡಿದಷ್ಟು ಖುಷಿ. ಮಾತು ಇರದಿದ್ರೂ ಆಕೆಯ ಮೂಕ ಭಾಷೆಯಲ್ಲೇ ಎಲ್ಲವನ್ನ ಅರ್ಥ ಮಾಡಿಕೊಂಡು ಮುದ್ದು ಮಾಡಿ ಮುತ್ತು ನೀಡಿ ಅವಳನ್ನ ಆರೈಕೆ ಮಾಡೋದಷ್ಟೇ ಅವನ ಪ್ರಪಂಚ ಆಗಿ ಹೋಗಿತ್ತು. ಮೈಸೂರಿನ ಕೂರ್ಗಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇರುವ ಚಾಮರಾಜೇಂದ್ರ ಮೃಗಾಲಯದ ಚಾಮುಂಡಿ ವನ್ಯಜೀವಿ ಸಂರಕ್ಷಣೆ ರಕ್ಷಣೆ ಹಾಗೂ ಪುನರ್ವಸತಿ ಕೇಂದ್ರದಲ್ಲಿ ಸದ್ಯ 11 ತಿಂಗಳ ಪ್ರಾಯದ ಈ ಕುಸುಮಾಲೆಯೇ ಪ್ರಮುಖ ಆಕರ್ಷಣೆ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ತಾಯಿಯಿಂದ ಬೇರ್ಪಟ್ಟು ಅನಾಥಳಾಗಿದ್ದ ಈ ಮರಿಗೆ ಬಿಳಿಗಿರಿ ರಂಗನ ಎರಡನೇ ಮಡದಿ ಕುಸುಮಾಲೆ ಹೆಸರನ್ನೇ ಇಟ್ಟು ಪೋಷಿಸಲಾಗ್ತಾ ಇದೆ. ಈ ಮರಿಯಾನೆ ಅರಣ್ಯ ಇಲಾಖೆಗೆ ಸಿಕ್ಕಾಗ ಅವಳಿನ್ನು 1 ತಿಂಗಳ ಹಸುಗೂಸು. ಆನೆಯಂತಹ ಅತಿ ಸೂಕ್ಷ್ಮ ಜೀವಿಯ ಪಾಲನೆಯ ಜವಾಬ್ದಾರಿ ಯಾರಿಗೆ ವಹಿಸಬೇಕು ಎನ್ನುವ ಪ್ರಶ್ನೆ ಎದುರಾದಾಗ ಮೊದಲು ಕಣ್ಮುಂದೆ ಬಂದಿದ್ದೆ ಈ ಮೃಗಾಲಯದ ಸಿಬ್ಬಂದಿ ಸೋಮು. ಆರಂಭದ ದಿನಗಳಲ್ಲಿ 2 ಗಂಟೆಗಳಿಗೊಮ್ಮೆ ಹಾಲು, ಆಗಾಗ್ಗೆ ಪೌಷ್ಟಿಕ ಆಹಾರ, ಹಣ್ಣು, ಮೈಯನ್ನ ಸದಾ ಬೆಚ್ಚಗಿಡೋದಕ್ಕೆ ಅಗತ್ಯವಾದಷ್ಟು ಶಾಖ, ನಿತ್ಯ ಸ್ನಾನ, ಎಲ್ಲಕ್ಕಿಂತ ಮಿಗಿಲಾಗಿ ವಾತ್ಸಲ್ಯ. ಈ ಎಲ್ಲದರಿಂದ ಕುಸುಮ ಇಂದು ಬೆಳೆಯತೊಡಗಿದ್ದಾಳೆ. ಈ ಆರೈಕೆಯ ಹಿಂದೆ ಸೋಮುವಿನ ಅಪಾರ ಪರಿಶ್ರಮ, ತ್ಯಾಗವಿದೆ. ಅದನ್ನ ಅವರ ಮಾತುಗಳಲ್ಲೇ ಕೇಳೋದಾದ್ರೆ, ಯಾಕೆಂದ್ರೆ ಅದು ಅಮ್ಮ ಹುಡುಕೋ ಒಂದು ಫೀಲಿಂಗ್ ಅಲ್ಲಿ ಇರ್ತದ ಅದು. ಯಾಕೆಂದ್ರೆ ಬರೀ ಒಂಟಿ ಒಂದು ರೂಮ್ಗೆ ಹಾಕ್ದಾಗ ಏನಾಯ್ತದೆ, ಬರೀ ಸುತ್ತ ಹುಡ್ಕೋದು, ಅವ್ರ ಅಮ್ಮನ ನೋಡೋ ಥರದಲ್ಲೇ ಇದು ಮಾಡುತ್ತೆ. ನಾವೇನು ಮಾಡ್ತೀವಿ, ಸ್ವಲ್ಪ ಹೊತ್ತು ಅದ್ರ ಜೊತೆಲೇ ಇದು ಬಿಡ್ತೀವಿ. ಒಂದು 2 ಗಂಟೆ ಟೈಮು, 3 ಗಂಟೆ ಟೈಮು, ಸ್ವಲ್ಪ ನಮ್ಮ ಅದು ಅವಳ ಜೊತೆಲಿ ಆಟ ಆಡ್ಕೊಂಡು ಏನೋ ಒಂದು ಖುಷಿ ಇದ್ದರೆ ಇಲ್ಲಿ ಏನೋ ಒಬ್ಬ ಇದ್ದಾನೆ ಅಂತ ಒಂದು ಅನ್ನಿಸ್ತದೆ ಅವಳಿಗೆ, ಆ ಫೀಲಿಂಗ್ ಒಂದು ಇರ್ತದೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ಹಾಲಿದ್ದಾಗ ನಾವು ಮುಂದೆ ಹೋಗ್ತಾ ಹೋಗ್ತಾ ಯಾವಾಗ ರಾಗಿ ಗಂಜಿಗೆ ಬರ್ತೀವಿ ಆಗ ಸುಮಾರು ನಾವು ಸ್ಟಾರ್ಟಿಂಗ್ ಬರೀ ಹಾಲೆ ಅಂದಾಗ 8 ಟೈಮ್ ಹಾಲೇ ಇರ್ತದೆ, ಗಂಜಿಗೆ ಬಂದಾಗ ಸುಮಾರು ಒಂದು 6 ಟೈಮು ಫೀಡಿಂಗ್ ಬರ್ತದೆ. ಹಿಂಗೆ ಹೋಗ್ತಾ ಹೋಗ್ತಾ ಕೆಲವು ಮಂತ್ಗಳು, ಒಂದು 6 ತಿಂಗಳು 7 ತಿಂಗಳು ಈ ಥರ ಆಗ್ತಾ ಇದ್ದಂಗೆ ಫೀಡಿಂಗ್ಗಳು ನಾವು ಕಮ್ಮಿ ಮಾಡ್ತಾ ಬರ್ತಾ ಇರ್ತೀವಿ. ಒಂದು 5 ತಿಂಗಳು ಆಗ್ತಾ ನಂತರ ಸ್ವಲ್ಪ ಅನ್ನ ತಿನ್ನಿಸ್ತೀವಿ. ಬೇರೆ ಮರಿಗಳಲ್ಲಿ ಯಾವ್ದು ಬೇಕಾದ್ರೂ ಸಾಕ್ಬೋದು, ಆದರೆ ಆನೆ ಮರಿಲಿ ಮಾತ್ರ ಸಾಕೋದು ಭಾರಿನೇ ಕಷ್ಟ. ಸುಮಾರು ಇಲ್ಲ ಅಂತಂದ್ರೆ ಅವಳಿಗೆ 9 ತಿಂಗಳು ಗಂಟನೂ ಇರಬೇಕಾಗ್ತದೆ. ನಾವು ನೈಟು ಆ್ಯಂಡ್ ಡೇ ಪ್ರತಿ 2.5 ಗಂಟೆಗೂ ನಾವು ಹಾಲು ಕೊಡ್ತಾನೇ ಇರಬೇಕು ಅವಳಿಗೆ. ಆದರೆ ನಮಗೇನು ಅಲಾರಾಮ್ ಏನು ನಾವು ಇಟ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಅವಳೇ ಆ ಟೈಮ್ಗೆ ಕೂಗ್ತಾಳೆ ನಮಗೆ ಆ ಹಾಲಿಗೋಸ್ಕರ. ಯಾಕೆ ನಾವು ರಜಾ ಹೋಗಂಗಿಲ್ಲ. ಈಗ ಒಂದು ಆನೆ ಮರಿ ಬಂತು ಅಂತಂದರೆ ನಮ್ಗೆ ನಾವು ವೀಕ್ಲಿ ಆಫೇ ಇಲ್ಲ, ನಾವು ರಜಾ ತಗೊಳಂಗೂ ಇಲ್ಲ. ನಾವು ರಜಾ ತಗೊಂಡ್ರೂ ಇವಳು ಇಳು ಇದ್ದಾಳೆ, ಇವು ಏನು ಎಂತು ಅಂತ ಅನ್ನಿಸ್ತದೆ ನಮಗೆ. ಹಾಗಾಗಿ ನಾವು ರಜಾನೂ ಕೂಡ ಹಾಕೋದಿಲ್ಲ. ಸುಮಾರು ಅವಳು ಸೊಪ್ಪು ಹುಲ್ಲು ತಿನ್ನೋ ಗಂಟನೂ ಕೂಡ ನಾವು ರಜಾ ಹಾಕ್ಲಿಕ್ಕೆ ಹೋಗೋದಿಲ್ಲ. ಸುಮಾರು ಒಂದು 10 ತಿಂಗಳೇ ಆಗ್ತದೆ ನಾವು ಇನ್ನು ರಜಾ ಹಾಕಬೇಕು ಅನ್ನೋದಾದರೆ. ಕೇವಲ ಕುಸುಮಾಲೆ ಮಾತ್ರವಲ್ಲ, ಹಿಂದೆಯೂ ಅನೇಕ ಆನೆ ಮರಿಗಳನ್ನ ಸೋಮಶೇಖರ್ ಪಾಲನೆ ಮಾಡಿದ್ದಾರೆ. ಚಿರತೆ ಮೊದಲಾದ ಮರಿಗಳನ್ನು ಪೋಷಿಸಿದ್ದಾರೆ. ಅವರ ಈ ಕಾರ್ಯಕ್ಕೆ IFS ಅಧಿಕಾರಿ ಬಿಪಿ ರವಿ, ಮೃಗಾಲಯದ ಅಧಿಕಾರಿಗಳು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೋಮುವಿನ ಕಾರ್ಯಕ್ಕೆ ಅಧಿಕಾರಿಗಳು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾರೆ. ಹೊಸದಾದಂಥ ಆನೆ ಮರಿಗಳಿಗೆ ಅಥವಾ ಯಾವುದೇ ಹುಲಿ ಮರಿಗಳಾಗಲಿ ಚಿರತೆ ಮರಿಗಳಿಗಾಗಲಿ ಬಾಡಿ ವಾರ್ಮ್ ತಿರಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಕೀಪರ್ ಸೋಮು ಆನೆ ಮರಿ ಜೊತೆಗೇ ರಾತ್ರಿ ಎಲ್ಲ ಮಲಗಿ ಪ್ರತಿ 2 ಗಂಟೆಗಳು ಕೂಡ ಸುಮಾರು 1 ತಿಂಗಳು ಕೊಟ್ಟಾದ ನಂತರ ಕ್ರಮೇಣ ಅದು
ಅಭಿವೃದ್ಧಿ ಬೆಳವಣಿಗೆ ಬಂದ ನಂತರ ಅದನ್ನು ಪ್ರಮಾಣವನ್ನು ಹೆಚ್ಚಿನ ಮಾಡಿ ಅದನ್ನು ಕೊಡುವಂಥದ್ದು 3 ಗಂಟೆಗೆ 4 ಗಂಟೆಗೆ ಕೊಡ್ಮಾಡ್ತಾರೆ. ಅದು ಸ್ಪಂದಾಗ 50-60 ಕೆಜಿ ಇತ್ತು, ಈಗ ಒಂದು 150 ಕೆಜಿ 160 ಕೆಜಿ ಆಗಿದೆ. 11 ತಿಂಗಳು ಇದೆ, ಅದು ಭಾಳ ಚೆನ್ನಾಗಿ ಅಡಾಪ್ಟ್ ಆಗಿದೆ. ಈ ಥರ ಬಂದಂಥ ಎಲ್ಲ ಪ್ರಾಣಿಗಳನ್ನು, ಹುಲಿ ಮರಿಗಳಾಗಿರ್ಬೋದು ಅಥವಾ ಚಿರತೆ ಮರಿಗಳಾಗಿರ್ಬೋದು ಅಥವಾ ಸಿಂಹದ ಮರಿಗಳನ್ನಾಗಿರ್ಬೋದು, ಇದರ ನೈಪುಣ್ಯತೆಯನ್ನು ಸಾಧಿಸಿದ್ದಾನೆ. ಅದನ್ನು ಆ್ಯಕ್ಚುಲಿ ಅದು ಇನ್ನೀ ಭಾಳ ಇಂಪಾರ್ಟೆಂಟ್, ಅದಕ್ಕೊಂದು ಕಂಪ್ಯಾಷನ್ ಇರಬೇಕಾಗ್ತದೆ, ಅದೊಂದು ಫ್ಯಾಷನ್ ಇರಬೇಕಾಗ್ತದೆ, ಅದ್ರ ಬಗ್ಗೆ ಅವನಿಗೆ ಪರಿಣಿತಿ ಇದೆ. ಅದಕ್ಕೋಸ್ಕರ ನಾವು ಮೊದಲೆಲ್ಲ ಮೈಸೂರು ಜೂ ಒಳಗಡೆ ಮಾಡ್ತಿದ್ರು, ಅಲ್ಲಿ ಭಾಳ ಜನ ಇರೋದ್ರಿಂದ ಅದಕ್ಕೆ ಇನ್ಫೆಕ್ಷನ್ ಆಗ್ಬೋದು ಮತ್ತು ಬೇರೆ ಡಿಸ್ಟರ್ಬ್ ಆಗ್ಬೋದ್ರಿಂದ ಈ ಪುನರ್ವಸತಿ ಕೇಂದ್ರದಲ್ಲೇ ಎಲ್ಲ ಪ್ರಾಣಿಗಳನ್ನು ತರ್ತಿದ್ದಾರೆ. ಗಾಯಗೊಂಡ ಪ್ರಾಣಿಗಳಿಗೆ ಚಿಕಿತ್ಸೆ ಮಾಡ್ತಾರೆ, ಮತ್ತು ಕಾಡಿನಲ್ಲಿ ಯಾವ ಬಿಡಲಿಕ್ಕಾಗೋದಿಲ್ಲ, ಅವರ ಜೀವಮಾನ ಪೂರ್ತಿ ಇಲ್ಲೇ ಒಂದು ಪುನರ್ವಸತಿ ಕೇಂದ್ರದಲ್ಲಿ ಅದರ ಆರೈಕೆ ಮತ್ತು ಇದನ್ನು ಮಾಡಲಾಗ್ತಾ ಇದೆ. ಕುಸುಮಾಲೆಗೆ ಸೋಮು ಜೊತೆಗೆ ಆನೆ ಶಿಬಿರದಲ್ಲಿನ ನಯನ ಸಹ ತಾಯಿಯಂತೆ ಪೊರಿತಾ ಇರೋದು ಮತ್ತೊಂದು ವಿಶೇಷ. 12 ವರ್ಷದ ಈ ಹೆಣ್ಣಾನೆ ಈ ಮರಿಯ ಜೊತೆ ಆತ್ಮೀಯ ಒಡನಾಟ ಬೆಳೆಸಿಕೊಂಡಿದ್ದು ತಾಯಿಗೂ ಮಿಗಿಲಾಗಿ ಆಕೆಗೆ ರಕ್ಷಣೆ ನೀಡತೊಡಗಿದ್ದಾಳೆ. ನಯನ ಅಂತೇಳಿ ಇಲ್ಲಿ ಒಬ್ಬಳು ಅವಳಿಗೆ ಒಂದು ಸ್ವಲ್ಪ ಫ್ರೆಂಡ್ಲಿ ಆಗಿದ್ದಾಳೆ. ಇವಳು ಕೂಕಂದರೂ ಕೂಡ ಅವಳು ಎಲ್ಲೇ ಇದ್ರೂ ಏನು ಅವಳು ಊಟ ಮಾಡ್ತಾ ಇದ್ರೂ ಓಡ್ ಬರ್ತಾಳೆ, ಏನು ಅರಿಸ್ತಾ ಇದೆಯಲ್ಲ ಇದು ಅಂತೇಳಿ. ಈಗ ಅವ್ರದ್ದೇ ಒಂದು ಅವಳದೇ ಮಗು ಆಗಿದ್ದಿದ್ರೆ ಹೆಂಗೆ ಕೇರ್ ಆಗಿ ನೋಡ್ಕೋತಾಳೆ, ಅದೇ ರೀತಿ ಈ ನಯನ ಕೂಡ ಸ್ವಲ್ಪ ಜವಾಬ್ದಾರಿಯಾಗಿ ನೋಡ್ಕೋತಾಳೆ, ಹತ್ರ ಬರ್ತಾಳೆ, ಆಮೇಲೆ ಬಿಟ್ಟರೆ ಹೊರಗಡೆ ಎಲ್ಲ ಕರ್ಕೊಂಡು ಓಡಾಡಿಸ್ತಾಳೆ. ಈ ಪುನರ್ವಸತಿ ಕೇಂದ್ರವು ಕುಸುಮಾಲೆಯಂತೆಯೇ ಅನಾಥವಾದ ಕಾಡಿನಲ್ಲಿ ಸೆರೆ ಸಿಕ್ಕ ಇತರೆ ಪ್ರಾಣಿಗಳನ್ನು ಪಾಲನೆ ಮಾಡ್ತಾ ಇದೆ. ಒಟ್ಟು 130 ಎಕರೆ ವಿಸ್ತೀರ್ಣದಲ್ಲಿ ಇರುವ ಕೇಂದ್ರದಲ್ಲಿ 4 ಆನೆ 8 ಹುಲಿ 10ಕ್ಕೂ ಹೆಚ್ಚು ಚಿರತೆಗಳ ಜೊತೆಗೆ ಕರಡಿ ಮಂಗಗಳು ಮೊದಲಾದ ಪ್ರಾಣಿಗಳಿವೆ.